ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಾಯ್ ಮಮ್ಸ್ ಲೀಲಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಹಿಮೋಗ್ಲೋಬಿನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಬೋದು ಬಾಡಿನಲ್ಲಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಈ ಹಿಮೋಗ್ಲೋಬಿನ್ ಬಂದುಬಿಟ್ಟು ಈಗ ಚಿಕ್ಕ ಮಕ್ಕಳಿಂದ ಇರ್ಬೋದು ಅಥವಾ ದೊಡ್ಡವ್ರು ಇರ್ಬೋದು, ತುಂಬಾ ಡಿಫಿಷಿಯನ್ಸಿ ಇರುತ್ತೆ ಎಲ್ಲರಿಗೂ. ಹಿಮೋಗ್ಲೋಬಿನ್ ಕಡಿಮೆ ಇದೆ ಅನ್ನೋದು ಕಾಮನ್ ಪ್ರಾಬ್ಲಮ್ ಈಗ ಎಲ್ಲರಿಗೂ. ಸೊ ಇದನ್ನು ನಾವು ಮನೆಯಲ್ಲೇ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಮನೆಯಲ್ಲೇ ಇರೋ ಆಹಾರನ ತಿನ್ನೋದ್ರಿಂದ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್, ಅದು RBCನಲ್ಲಿ ಇರುತ್ತೆ, ಅಂದರೆ ರೆಡ್ ಬ್ಲಡ್ ಸೆಲ್ಸಲ್ಲಿ. ಈ ಸೆಲ್ಸೇ ಆಕ್ಸಿಜನ್ನ ಕ್ಯಾರಿ ಮಾಡೋದು ನಮ್ಮ ಥ್ರೂಔಟ್ ಬಾಡಿ. ಸೊ ನಮಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂದರೆ ಈ ಫಂಕ್ಷನ್ಸಲ್ಲಿ ತುಂಬಾ ಏರುಪೇರಾಗುತ್ತೆ, ಎಸ್ಪೆಷಲಿ ಮಕ್ಕಳಲ್ಲಿ ಲೈಕ್ ಅನಿಮಿಯಾ ಆ ಥರ ಡಿಫಿಷಿಯನ್ಸಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅನಿಮಿಯಾ ಅಂತ ಅಂದರೆ ಏನಿರುತ್ತೆ ನಮ್ಮದು ಹಿಮೋಗ್ಲೋಬಿನ್ ಬ್ಲಡಲ್ಲಿ ಅದ್ರದ್ದು ನಾರ್ಮಲ್ ಲೆವೆಲ್ಗಿಂತಲೇ ತುಂಬಾ ಕಡಿಮೆ ಇರುತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ RBC ಏನು ಕ್ಯಾರಿ ಮಾಡ್ತಾ ಇರುತ್ತೆ ಆಕ್ಸಿಜನ್, ಅದು ಸಹ ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಸೊ ಅಮೌಂಟ್ ನಮಗೆ ಎಷ್ಟು ಆಕ್ಸಿಜನ್ ಸಪ್ಲೈ ಆಗಬೇಕು ಬಾಡಿಗೆ, ಮಕ್ಕಳು ಬಾಡಿಲಿರ್ಬೋದು ಅಥವಾ ದೊಡ್ಡವ್ರಿಗಿರ್ಬೋದು, ಅದು ಅಷ್ಟು ಸಫಿಷಿಯೆಂಟಾಗಿ ಸಪ್ಲೈ ಆಗ್ತಾ ಇರಲ್ಲ. ಸೊ ಈಗ ಚಿಕ್ಕ ಮಕ್ಕಳಲ್ಲಿ ಏನಂದರೆ ಅನಿಮಿಯಾ ಇದ್ದವ್ರಿಗೆ ಏನಿದೆ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಆ್ಯಂಡ್ ಅವ್ರ ಬೆಳವಣಿಗೆಗೂ ಸಹ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ದೊಡ್ಡವರಲ್ಲೂ ಸಹ ವೀಕ್ನೆಸ್ ಆಗಿರ್ಬೋದು, ತುಂಬ ಬೇಗ ಸುಸ್ತಾಗೋದಾಗಿರ್ಬೋದು, ತಲೆನೋವು ಆಗಿರ್ಬೋದು, ಇದೆಲ್ಲ ಕಾಮನ್ ಸಿಮ್ಟಮ್ಸ್ ಆಗಿರುತ್ತೆ ಅನಿಮಿಯಾ ಆಗಿರೋರಿಗೆ. ನ್ಯಾಚುರಲ್ ಆಗಿ ಹಿಮೋಗ್ಲೋಬಿನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೋದು ಮನೆಯಲ್ಲೇ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಐರನ್ ಇಂಟೇಕ್ನ ಜಾಸ್ತಿ ಮಾಡ್ಕೊಳ್ಬೇಕು. ಐರನ್ ರಿಚ್ ಫುಡ್ ಅಂತ ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಈಗ ಸೊಪ್ಪುಗಳಿರ್ಬೋದು, ಪಾಲಕ್ ಸೊಪ್ಪು, ಆಮೇಲೆ ತರಕಾರಿಗಳಲ್ಲಿ ಬೀನ್ಸು, ಬಟಾಣಿ, ಬ್ರೊಕೊಲಿ ಈ ಥರದ್ದು ತುಂಬಾ ಇದೆ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ. ಮತ್ತು ಡ್ರೈ ಫ್ರೂಟ್ಸಲ್ಲಿ ಡೇಟ್ಸ್, ಅಂಜೀರ್ ಮತ್ತು ಡೇಟ್ಸು ಈ ಥರದಲ್ಲಿ ದೊಡ್ಡವರು ದೊಡ್ಡ ಪ್ರಮಾಣದಲ್ಲಿ ತೊಗೊಳ್ಳಿ. ಚಿಕ್ಕ ಮಕ್ಕಳಿಗೆ ಎಷ್ಟು ಆಗುತ್ತೋ ಅಷ್ಟು ತಿನ್ನಿಸಿ, ದಿನಕ್ಕೆ ಎರಡು ಬೀನ್ಸು ಅನ್ನದಲ್ಲಿ ಬೇಯಿಸ್ಬೇಕಾದ್ರೆ ಬೇಯಿಸ್ಬಿಟ್ಟು ತಿನ್ನಿಸಿ. ಸೊ ಇದರಿಂದ ತುಂಬಾ ಬೇಗ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ, ಹಿಮೋಗ್ಲೋಬಿನ್ ಲೆವೆಲ್ ಸಹ ತುಂಬಾ ಜಾಸ್ತಿ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ವಿಟಮಿನ್ ಬಿ ಇಂಟೇಕ್. ವಿಟಮಿನ್ ಬಿ ಸಹ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಮೇಜರ್ ರೋಲ್ ಇದೆ. ಸೊ ವಿಟಮಿನ್ ಬಿ ಇರೋ ಆಹಾರ ಪದಾರ್ಥ ಅಂದರೆ ರೈಸ್ ಇರ್ಬೋದು, ಆಮೇಲೆ ಕಾಳುಗಳು, ಹೆಸರು ಕಾಳು, ಹಲಸಿಂದೆ ಕಾಳು, ಆಮೇಲೆ ಕಿಡ್ನಿ ಬೀನ್ಸ್ ಅಂತೀವಲ್ಲ ರಾಜ್ಮಾ, ಇದರಲ್ಲೆಲ್ಲ ವಿಟಮಿನ್ ಬಿ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವು ಇದನ್ನು ದಿನನಿತ್ಯ ತೊಗೊಳೋದ್ರಿಂದ ಈ ಚಿಕ್ಕ ಮಕ್ಕಳಿಗೆ ಕಾಳುಗಳ ಪಲ್ಯ ಮಾಡಿ ತಿನ್ನಿಸೋದು, ಅನ್ನದ ಜೊತೆ ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ವಿಟಮಿನ್ ಬಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಸಹ ಹಿಮೋಗ್ಲೋಬಿನ್ ಕಂಟೆಂಟ್ ತುಂಬಾ ಜಾಸ್ತಿ ಆಗುತ್ತೆ. ದೊಡ್ಡವರು ಸಹ ಚಪಾತಿ ಜೊತೆ ನೀವು ಹೆಸರುಕಾಳು ಪಲ್ಯ ಆಗಿರ್ಬೋದು, ಹಲಸಿಂದೆ ಕಾಳು ಪಲ್ಯ ಅಥವಾ ರಾಜ್ಮಾ ಇದೆಲ್ಲ ತಿನ್ನೋದ್ರಿಂದ ವಿಟಮಿನ್ ಬಿ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ, ಇದರಿಂದ ಹಿಮೋಗ್ಲೋಬಿನ್ ಕಂಟೆಂಟ್ ಸಹ ಜಾಸ್ತಿ ಆಗುತ್ತೆ. ಸೊ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ವಿಟಮಿನ್ ಎ ಮತ್ತು ವಿಟಮಿನ್ ಸಿನ ಇಂಟೇಕ್ನ ಜಾಸ್ತಿ ಮಾಡ್ಕೋಬೇಕು. ವಿಟಮಿನ್ ಸಿ ಅಂದರೆ ಸಿಟ್ರಿಕ್ ಫ್ರೂಟ್ಸ್ ಇರ್ಬೋದು, ಆಮೇಲೆ ಕಿವಿ ಫ್ರೂಟ್ ಇರ್ಬೋದು. ಸಿಟ್ರಿಕ್ ಫ್ರೂಟ್ಸಲ್ಲಿ ಬಂದುಬಿಟ್ಟು ಆರೆಂಜ್ ಆಗಿರ್ಬೋದು, ಮೌಸುಂಬಿ ಆಗಿರ್ಬೋದು, ಅಥವಾ ನಿಂಬೆಹಣ್ಣು, ನಿಂಬೆಹಣ್ಣು ಜ್ಯೂಸ್ ಕುಡಿಸಿ ಮಕ್ಕಳಿಗೆ, ಅದು ಸಹ ತುಂಬಾ ಒಳ್ಳೆಯದು, ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲೆಲ್ಲ. ಸೊ ಇದೆಲ್ಲ ನೀವು ತೊಗೊಳೋದ್ರಿಂದ ತುಂಬಾ ಬೇಗ ವಿಟಮಿನ್ ಸಿ ಏನಿದೆ ಬಾಡಿಲಿ ಅದು ತುಂಬಾ ಬೇಗ ಜಾಸ್ತಿ ಆಗುತ್ತೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅದು ಇರ್ಬೋದು, ಇದೆಲ್ಲ ನಾವು ದಿನನಿತ್ಯ ತೊಗೊಳೋದ್ರಿಂದನೂ ಸಹ ಐರನ್ ಬೇಗ ಅಬ್ಸರ್ವ್ ಆಗುತ್ತೆ ಬಾಡಿನಲ್ಲಿ. ಸೊ ಇದರಿಂದನೂ ನಮಗೇನು ಹಿಮೋಗ್ಲೋಬಿನ್ ಲೋ ಇದೆ ಅಥವಾ ಐರನ್ ಡಿಫಿಷಿಯನ್ಸಿ ಆಗಿರ್ಬೋದು, ಅನಿಮಿಯಾ ಆಗಿರ್ಬೋದು, ಇದು ಸಹ ದೂರ ಆಗುತ್ತೆ. ವಿಟಮಿನ್ ಎ ಬಂದುಬಿಟ್ಟು ಫಿಶ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ಸ್ ಫಿಶ್ಶು, ಆಮೇಲೆ ಎಗ್ ಇರ್ಬೋದು, ಮತ್ತು ಲಿವರ್, ಮತ್ತು ವೆಜಿಟೇಬಲ್ಸಲ್ಲಿ ಬಂದುಬಿಟ್ಟು ಸ್ವೀಟ್ ಪೊಟ್ಯಾಟೋ ಆಗಿರ್ಬೋದು, ಆಮೇಲೆ ಕ್ಯಾರೆಟ್ ಆಗಿರ್ಬೋದು, ಇದೆಲ್ಲ ತೊಗೊಳೋದ್ರಿಂದ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಐರನ್ ಕಂಟೆಂಟ್, ಐರನ್ ಅಬ್ಸರ್ವ್ ಏನಿದೆ ಅದು ಸಹ ಜಾಸ್ತಿಯಾಗಿ ಬಾಡಿಲಿ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಐರನ್ ಸಪ್ಲಿಮೆಂಟ್ಸ್ ತೊಗೊಳೋದ್ರ ಬಗ್ಗೆ. ಈ ಊಟ ತಿಂಡಿ ಅಲ್ಲದೇ ಐರನ್ ಸಪ್ಲಿಮೆಂಟ್ಸ್ ಅಂದರೆ ಐರನ್ ಟ್ಯಾಬ್ಲೆಟ್ಸ್ ಇರ್ಬೋದು, ಐರನ್ದು ಸಿರಪ್ ಇರ್ಬೋದು, ಅದನ್ನು ತೊಗೊಳೋದು. ದೊಡ್ಡವ್ರಿಗೆಲ್ಲ ಐರನ್ ಡಿಫಿಷಿಯನ್ಸಿ ಟ್ಯಾಬ್ಲೆಟ್ಸ್, ಐರನ್ ಟ್ಯಾಬ್ಲೆಟ್ಸ್ ಅಂತಲೇ ಇರುತ್ತೆ, ಈ ಚಿಕ್ಕ ಮಕ್ಕಳಿಗೆ ಸಿರಪ್ ಅಂತಲೇ ಬರುತ್ತೆ. ಸೊ ನನ್ನ ಸಜೆಷನ್ ಏನಂದರೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಸಿರಪ್ಗೆಲ್ಲ ಅಡಿಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಮನೆಯಲ್ಲೇ ಸಿಗೋ ಆಹಾರನ ತಿನ್ನಿಸಿ ಐರನ್ ಡಿಫಿಷಿಯನ್ಸಿ ದೂರ ಮಾಡಿ ನ್ಯಾಚುರಲಾಗಿ. ಸೊ ದೊಡ್ಡವ್ರೀಗ ಪ್ರೆಗ್ನೆನ್ಸಿಯಲ್ಲಿರ್ಬೋದು ಅವರೆಲ್ಲ ಐರನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಾಗುತ್ತೆ, ಅದನ್ನು ನಾವು ಊಟದಲ್ಲೇ ಮಾಡ್ತೀವಿ ಅನ್ನೋದಿದ್ರೆ ಐರನ್ ಟ್ಯಾಬ್ಲೆಟ್ಸ್ ತೊಗೊಳೋ ಅವಶ್ಯಕತೆ ಇರಲ್ಲ.
ಸೊ ನಾನು ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಐರನ್ ಡಿಫಿಷಿಯನ್ಸಿ ಬಗ್ಗೆ ಮತ್ತು ಹಿಮೋಗ್ಲೋಬಿನ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್.